ಸಂಡೂರ್ನಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡುತ್ತಾ ಕಾಂಗ್ರೆಸ್ನ ತುಕಾರಾಮ್ಗೆ ಬಿಜೆಪಿ ಬಿಗ್ ಫೈ ಅನುಕಂಪದ ಅಲಿಯಲ್ಲಿ ಗೆಲುವು ಸಾಧಿಸ್ತಾರ ಶಿಲ್ಪಾ ರಾಘವೇಂದ್ರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಳ್ಳಾರಿ ಕಳೆದ ಬಾರಿ ರಾಘವೇಂದ್ರ ಬಿಜೆಪಿ ಅವರು ಸೋತಿದ್ದು ಸ್ವಲ್ಪ ಮತಗಳಲ್ಲಿ ಮತ್ತೊಂದು ವಿಚಾರ ಅಂದ್ರೆ ಗೋರ್ಪಡೆಯ ಫ್ಯಾಮಿಲಿ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಈ ರಾಘವೇಂದ್ರ ಅವರ ಪತ್ನಿ ಶಿಲ್ಪಾ ರಾಘವೇಂದ್ರ ಬೆನ್ನಿ ನಿಂತಿದೆ ಕಳೆ ಬಾರಿ ಕೂಡ ಅವರು ಸಪೋರ್ಟ್ ಮಾಡಿದ್ರು ಅಲ್ಲಿ ತುಕಾರಾಮ್ ವರ್ಸಸ್ ರಾಜಮನೆತನದ ಒಂದು ಲೆಕ್ಕಾಚಾರ ಬೆಂಬಲ ಶಿಲ್ಪಾ ರಾಘವೇಂದ್ರ ಅವ್ರಿಗೆ ದೊಡ್ಡ ಮಟ್ಟಕ್ಕೆ ಫೈಟ್ ಆಗ್ತಾ ಇದೆ ಜೊತೆಗೆ ಆ ಅವ್ರ ಅವರಿಬ್ರು ಅವ್ರಿಬ್ರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅವರು ಕೂಡ ಕ್ಯಾಂಪೇನ್ ಇದಾರೆ ಏನೋ ಒಂದ್ ರೀತಿ ಅನುಕಂಪದ ಅಲೆಯ ಟ್ರೆಂಡ್ಸ್ ಸೃಷ್ಟಿ ಆಗ್ತಾ ಇದೆ ಆ ಒಂದು ಜಾಗದಲ್ಲಿ ತುಕಾರಾಮ್ ಒಂದ್ಸಾರಿ ಸಾರಿ ಯಾಕೆಂದ್ರೆ ಸಂತೋಷ್ ಲಾಡ್ ಬಿಟ್ಟು ಹೋದ್ಮೇಲೆ ಅದು ಚೇಂಜ್ ಆದ್ಮೇಲೆ ಅಲ್ಲಿ ಬಂದ ಸಂತೋಷ್ ಲಾಡ್ ಕೃಪಾ ಕಟಾಕ್ಷ ಚುನಾವಣೆ ಆಗ್ತಾ ಇತ್ತು ಬಟ್ ಈ ಬಾರಿ ಅಲ್ಲಿ ಏನು ಕಾರ್ತಿಕ್ ಅವರದನ್ನ ಲೀಡ್ ಮಾಡ್ತಾವ್ರ ಚುನಾವಣೆನ ದೊಡ್ಡ ಶಕ್ತಿ ಶಿಲ್ಪಾ ರಾಘವೇಂದ್ರ ಅವ್ರಿಗೆ ಜನ ಕೂಡ ಅಷ್ಟೇ ಅನುಕಂಪದ ಅಲೆಯಲ್ಲಿ ಏನಾರ ರಿಸಲ್ಟ್ ಆದ್ರೆ ಇದಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಆ ಮಟ್ಟಿಗೆ ಸಂಡೂರ್ನಲ್ಲಿ ಈಗ ಅನುಕಂಪದ ಸುನಾಮಿ ಅನ್ನೋ ಲೆಕ್ಕಾಚಾರ ಸುದೀಪ್ ಅವರು ಕೂಡ ಮಾಡಿದ್ರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಅವ್ರದ್ದು ದೊಡ್ಡ ಫ್ಯಾನ್ ಇದಿದೆ ಬಿಜೆಪಿಯವರು ಬೊಮ್ಮಾಯಿ ಸ್ಟ್ರಾಟಜಿನೇ ಅದು ಎಸ್ ಟಿ ಕಮ್ಯುನಿಟಿ ಸೆಲ್ ಅಲ್ಲಿ ಓಟ್ಸ್ ಇದೆ ಅಲ್ಲಿಗೆ ಸುದೀಪ್ ಅವರ ಜೊತೆಗೆ ಇದಾಗ್ಲೆ ಅನುಕಂಪ ಟಫ್ ಫೈಟ್ ಆಗಿದೆ ಕಳೆದ ಬಾರಿ ಮೂರ್ ಸಾರಿ ಎಂ ಎಲ್ ಎ ಸಹಜವಾಗಿ ಆಡಳಿತ ವಿರೋಧಿ ಅಲ್ಲೇ ಇನ್ನೊಂದ್ ಕಡೆ ಅನುಕಂಪ ಇವೆಲ್ವೂ ಲೆಕ್ಕಾಚಾರದಲ್ಲಿ ಸಂಡೂರಿನ ಈ ಅನುಕಂಪದ ಸುನಾಮಿಲಿ ಅನುಕೂಲ ಆಗ್ಬೋದು ಅನ್ನೋ ಚರ್ಚೆ ಇದೆ ಅದು ಇಲ್ಲ ರಾಘವೇಂದ್ರ ವಿರುದ್ಧ ಗೆದ್ದಷ್ಟು ಈಸಿ ಅಲ್ಲ ಚುನಾವಣೆ ಶಿಲ್ಪ ಅವರ ದೊಡ್ಡ ಮಟ್ಟದ ಅಲೆ ಇದೆ ಟ್ರೆಂಡ್ ಅದಕ್ಕೆ ಬೇಕಾದಂತ ಎಲ್ಲವನ್ನೂ ಕೂಡ ಸೆಟ್ ಮಾಡಿದ್ದಾರೆ ಏನು ಗೊರ್ಪಡೆ ಅವರು ನಿಂತಿರೋ ಕಾರಣ ಅವ್ರ ಪರವಾಗಿ ದೊಡ್ಡ ಮಟ್ಟಕ್ಕೆ ನಿಂತಿರೋ ಕಾರಣ ಕಾರ್ತಿಕ್ ಅವರು ದೊಡ್ಡ ಲಾಭ ಅವ್ರಿಗೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಎಸ್ ಎಸ್ ನಿಮ್ ಪ್ರಕಾರ ಸಂಡೂರ್ಲಿ ಏನಾಗುತ್ತೆ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರಿಗಿಂತಾರೆ ತಿಳಿಸಿ ಒಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ಯಾರು ವಿಧಾನಸದ ಹೋಗಕ್ಕೆ ಅವ್ರಿಗೆ ಅರ್ಹತೆ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ನಿಮ್ಮ ಕಾನ್ಸ್ಟುನ್ಸಿಗೆ ಜಾತಿ ಧರ್ಮ ಮತ ಪಕ್ಷ ಇದು ನೋಡದೆ ಅಭ್ಯರ್ಥಿಯನ್ನ ಅಭ್ಯರ್ಥಿಯ ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಮತವನ್ನು ಚಲಾಯಿಸಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ